ಮೊದಲು ಅಕ್ಕಿಯನ್ನು ನೆನೆಸಿಡಿ. ಹತ್ತು ಒಣಮೆಣಸು, ಮೆಂತೆ 2 ಚಮಚ, ಉದ್ದಿನಬೇಳೆ 1/2 ಕಪ್, 6 ಚಮಚ ಕೊತ್ತಂಬರಿ, ಜೀರಿಗೆ 2 ಚಮಚ, ಕರಿಬೇವಿನ ಸೊಪ್ಪು, ತೆಂಗಿನೆಣ್ಣೆಯನ್ನು ಹಾಕಿ ಇದನ್ನು ಹುರಿಯಬೇಕು. 1 ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳಿ. ಇದನ್ನೆಲ್ಲ ಮಿಕ್ಸಿ ಪಾತ್ರಕ್ಕೆ ಹಾಕಿ. ಇದರ ಜೊತೆಗೆ ನಿಂಬೆ ಗಾತ್ರದ ಹುಳಿಸೆ ಹುಳಿ ಹಾಕಿ, ಅಚ್ಚು ಬೆಲ್ಲ 1/2, ಉಪ್ಪು ನೀರು ಹಾಕಿ ರುಬ್ಬಿ. ಈಗ ನೆನೆಸಿಟ್ಟ ಅಕ್ಕಿನ ಮಿಕ್ಸಿ ಪಾತ್ರಕ್ಕೆ ಹಾಕಿ ರುಬ್ಬಿರಿ. ರುಬ್ಬಿದ ನಂತರ ಇದಕ್ಕೆ ಸೇರಿಸಿರಿ. ಈಗ ಕೆಸವಿನ ಎಲೆಯನ್ನು ತೊಳೆದು ಅದರ ದಂಟನ್ನೆಲ್ಲ ತೆಗಿಬೇಕು. ಈಗ ಈ ತರ ಎಲೆಯ ಮೇಲೆ ಹಿಟ್ಟನ್ನು ಸವರಿ. ಈ ತರ ಒಂದು ಎಲೆ ಸವರಿದ ಮೇಲೆ ಮತ್ತೊಂದು ಎಲೆಯನ್ನು ಹಾಕಿ ಅದಕ್ಕೂ ಸವರಬೇಕು. ಈ ತರ ಮಡಚಿ ರೋಲ್ ಮಾಡಬೇಕು. ಈ ತರ ಮಾಡಿದ ಮೇಲೆ ಇಡ್ಲಿ ಪಾತ್ರಕ್ಕೆ ಹಾಕಿ ಬೇಯಿಸಿರಿ. ಈ ತರ ರೆಡಿಯಾಗಿದೆ. ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಚಟ್ನಿ ಸಹ ಹಾಕಿ ತಿನ್ಬೋದು. ಹಾಗೆಯೇ ಇದನ್ನು ತುಂಡು ಮಾಡಿ ತೆಂಗಿನೆಣ್ಣೆಯನ್ನು ಹಾಕಿ ಕಾವಲಿಯಲ್ಲಿ ಕಾಯಿಸಿ. ಇದು ಗರಿಗರಿ ಇರುವುದರಿಂದ ಎಲ್ಲರಿಗೂ ಇಷ್ಟವಾಗುತ್ತದೆ.